ನನ್ನ ಮಗ ನೀರನ್ನ ಹೆಂಡತಿನ ಅಪಹರಣ ಮಾಡ್ಯಾರವ. ನಿಮ್ಮ ಹತ್ರ ಮಾತಾಡಕ್ ಬಂದೆ, ಆಮೇಲೆ ಬರ್ತೀನಿ. ನಿಮ್ಮ ಸೊಸಿನ ಯಾರು ಅಪಹರಣ ಮಾಡಿದ್ದಾರೆ? ನಿಮಗೂ ಗೊತ್ತಿಲ್ಲದಿರೋ ರಹಸ್ಯ ನನ್ನೊಳಗಿದೆ. ನಿಜ, ಅವತ್ತು ನಿನ್ ಜೊತೆಗೆ ಆ ರೀತಿ ನಡ್ಕೊಂಡಿದ್ದು ತಪ್ಪು ಅನ್ನಿಸ್ತು, ಅದಕ್ಕೆ ರಾಧಕ್ಕ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅವತ್ತು ನೀವು ಮಾಡಿದ ಸಿಟ್ ನೋಡಿದ್ರ ನಿಮ್ಮ ಊರಿಗೆ ಬಂದು ನಿಮ್ಮನ್ನ ಹೆಂಗ್ ಬಗ್ಸುದಂತ ನಾ ವಿಚಾರ ಮಾಡ್ತಿದ್ನಿ. ಅವತ್ತು ಈ ವಾಡೆನ ನಮ್ಮ ಅಜ್ಜಿನ ಎಲ್ಲಾರ್ಗೂ ಬೈತಿದ್ರಿ, ಇವತ್ತು ಇದ್ದಕ್ಕಿದ್ದಂಗೆ ಎಲ್ಲ ಸಮಾಧಾನ ಆಗೋತೇನೋ? ನಮ್ಮ ಅಜ್ಜಿ ಒಳ್ಳೋರಾದ್ರೇನೋ? ಈ ವಾಡೆ ನಿಮ್ಗೆ ಕೊಟ್ಟಿರೋ ತ್ರಾಸೆಲ್ಲ ಕಳೆದೋತೇನೋ? ಸಾಗರ ಬಾಯಿ ಮುಚ್ಚು. ಚಲುವಿ ಬಗ್ಗೆ ಇನ್ನೊಂದು ಕೆಟ್ಟ ಮಾತಾಡಿದ್ರು ನಾ ಸುಮ್ಮನೆ ಇರುವುದಿಲ್ಲ. ಇಕ್ಕಿನ ಇದ್ದಿದ್ದಿಲ್ಲ ಅಂದ್ರ ಇವತ್ತು ವಾಡೆನ ಇರ್ತಿದ್ದಿಲ್ಲಪ್ಪ. ಈಕಿ ಹೆಸರು ಹೇಳಿ ವಾಡೆ ಒಳಗೆ ದಿನ ನಾವು ದೀಪ ಹಚ್ಚಬೇಕು. ಇದೆಲ್ಲ ಅರ್ಥ ಆಗುದಿಲ್ಲ, ಸುಮ್ಮನಿದ್ದು ಬಿಡು. ಇದನ್ನ ದೊಡ್ಡದು ಮಾಡಬೇಡ. ಇಲ್ಲ ರಾಧಕ್ಕ, ಹುಡುಗ ಬಿಸಿ ರಕ್ತ ಮತ್ತೆ ಪಾಪ ಏನೋ ಗೊತ್ತಿಲ್ಲ. ಬಿಡಿ ಬಿಡಿ. ಚಲುವಿ, ನೀ ಹೋಗಿ ಗಿರಿಜವ್ವನ್ನ ಕರ್ಕೊಂಡು ಬರ್ತಿ. ನೀವು ಹೇಳಿದ ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ನಿನ್ ಜೋಡಿ ಚಲುವಿನ ಕರ್ಕೊಂಡು ಹೋಗಿ ಲೋಗುನ ಗಿರಿಜವ್ವನ್ನ ಕರ್ಕೊಂಡು ಬಂದ್ಬಿಡು. ಗಂಗಾ, ನೀನು ನನ್ನ ಜೋಡಿ ಬಾರವಾ? ನಾನ ಅದು ಇರ್ಲಿ, ಹೋಗವ. ಗಿರಿಜವ್ವ ಒಬ್ಬಕ್ಕೆ ಇಲ್ಲಿ ಬರ್ಲಿ, ಇಲ್ಲಿ ನಡೆಯೋದೆಲ್ಲ ನಾ ನೋಡ್ಕೋತೀನಿ. ಬನ್ನಿ ನನ್ನ ಜೊತೆ, ತಯಾರಾಗ್ಲಕ್ಕು ಆಮೇಲೆ ಹೋಗೋಣ. ಹೌದು ಚಲುವಿ, ನೀನು ಬಂದಾಗಿಂದ ಹೊಟ್ಟಿಗೇನು ತಗೊಂಡಿಲ್ಲ. ಗಂಗಾ, ಮೊದ್ಲಿಕ್ಕಿಗೆ ತಿನ್ಲಿಕ್ಕೆ ಕೊಡುವ. ಸರಿ ಅಜ್ಜಮ್ಮ. ಗಂಗಾ, ನೀವರನ್ನ ಕರ್ಕೊಂಡು ಹೋಗು, ನನ್ಗ ಅಜ್ಜಿ ಜೋಡಿ ಜರೂರಿ ಮಾತಾಡೋದದ. ಚಲುವೆ ನಡಿವ, ಬನ್ನಿ ಅಮ್ಮ. ಬಿಡು ಪೂಜಾ, ನಾನು ಆಗ್ಲಿಂದ ಯೋಚನೆ ಮಾಡ್ಲಿಕ್ಕತ್ತೀನಿ. ನನ್ನ ತಲೆ ಏನೂ ಹೋಗವಲ್ದು. ನಮ್ಮ ಕೈಲಿ ಲಗ್ನ ನಿಲ್ಸಕ್ ಆಗುದಿಲ್ಲ ಬಿಡು. ಇಲ್ಲ ಮಾಲಕ, ನಾವೇನಾದ್ರೂ ಮಾಡ್ಲಿಕ್ಕ ಬೇಕು. ನಾವ್ ಹಿಂಗ್ ಸೋಲನ್ ಒಪ್ಕೊಂಡ್ರ ಮುಗೀತು. ಗೌರಿ ನಮ್ಮನ್ನ ಇಲ್ಲಿ ಉಳಿಯಕ್ ಬಿಡಂಗಿಲ್ಲ. ನಮ್ದೇನೋ ದೊಡ್ಡದಲ್ಲ, ನೀವು ಬೇರೆ ಕಡೆ ಕೆಲ್ಸಕ್ ಹೋಗ್ಬೋದು. ನಂಗ್ ಹೆಂಗಿದ್ರು ಆಶ್ರಮ ಇದ್ದೇ ಇರ್ತದ. ಆದ್ರ ಗೌರಿ ಈ ವಾಡೆ ಸೊಸೆ ಆದ್ರ ಈ ವಾಡದ ಗತಿ ಏನು ಅಂತೀನಿ. ನಿನ್ ಮಾತು ಖರೆ ಆದ. ಈ ವಾಡೆಯಿಂದ ನಾವ್ ಕಾಲ್ ತೆಗೆದ್ರ ನಮ್ಗೆ ಇನ್ನೊಂದ್ ಜೀವನ ಇರ್ತದ. ಆದ್ರೆ ಇಲ್ಲಿರೋರು ಗೌರಿ ಕೆಲ್ ಸಿಕ್ಕಾಕೊಂಡು ಒದ್ದಾಡ್ಬೇಕಾಗ್ತದ. ಅದ್ರಲ್ಲೂ ಸೂರಜಣನ್ ಗತಿ ಅವ್ರ ಜೀವನ ಹಾಳಾಗ್ ಬಿಡು. ಗೌರಿ ಅವರನ್ನ ಬದುಕಕ್ ಬಿಡಂಗಿಲ್ಲ. ಖರೆ, ಅವಳನ್ ತಡಿಲಿಲ್ಲ ಅಂದ್ರೆ ಈ ಲಗ್ನ ನಿಲ್ಲಂಗಿಲ್ಲ. ನೀವಾರು ಸೂರಜಣ್ಣಂಗ್ ಹೇಳ್ಬೇಕಿತ್ತು.
ನಾ ಎಲ್ಲ ಪ್ರಯತ್ನ ಮಾಡಿದ್ನಿ ಆದ್ರ ಸೂರಜ್ ಅವರು ಗೌರಿನ್ ಬಾಳ್ ನಂಬ್ಯಾರ ಯಾರು ಏನೇ ಹೇಳಿದ್ರು ಅರ್ಥ ಆಗವಲ್ದು ಕುರಿ ಯಾವಾಗಲೂ ಕಟಕೋನೆ ನಂಬೋದು ಆಕಿ ಲಗ್ನದ ಹೊತ್ತಿಗೆ ನಂದಿನಿ ಆಂಟಿನ ಬಿಡ್ತೀನಿ ಅಂತ ಹೇಳಲಿಕ್ಕೆ ಹತ್ತಾಳ ಅದೇನಾದರೂ ಆಗೋ ಮಾತೇನು ನಂದಿನಿ ಆಂಟಿ ಬಂದ್ರೆ ಎಲ್ಲ ಸತ್ಯ ಗೊತ್ತಾಗ್ತದ ಯಾವ ಧೈರ್ಯದ ಮೇಲೆ ಆಕಿ ನಂದಿನಿ ಆಂಟಿನ ಬಿಡ್ತೀನಿ ಅಂತ ಹೇಳಲಿಕ್ಕೆ ಹತ್ತಾಳೋ ನನಗಂತೂ ತಿಳಿವಲ್ದು ನನಗೂ ಏನು ತಿಳಿತಿಲ್ಲ ಪೂಜಾ ಏನಾದರೂ ಯೋಚನೆ ಮಾಡು ನಿನ್ನ ಜೊತೆ ನಾನು ಇರ್ತೀನಿ ನೀನು ಏನು ಹೇಳಿದ್ರು ನಾನು ಮಾಡ್ತೀನಿ ಯಾಕೆ ಮುಖ ಮುಖ ನೋಡ್ಕೊತ ಕೂತಿ ಅದೇನೋ ಕೇಳಬೇಕು ಅಂದೆಲ್ಲ ಕೇಳು ಅಜ್ಜಿ ವಾಡೆ ಅಂದ್ರೆ ಅರಮನೆ ಇದ್ದಂಗ ಸುತ್ತ ಸೀಮೆ ನಾಳಿದ್ ವಂಶ ಅಂತ ಹೇಳ್ತಿದ್ರಲ್ಲ ಅದೆಲ್ಲ ಸುಳ್ಳ ಅದ್ ಹೆಂಗ್ ಸುಳ್ಳಾಗ್ತದಪ್ಪ ಹುಡುಗ ಈ ರಾಜವಾಡೆ ನೋಡಿದ್ರ ನಿನಗೆ ಗೊತ್ತಾಗೋದಿಲ್ಲೇನು ಹಂಗಂದ್ಮೇಲೆ ಒಬ್ಬ ದಾಸಿನ ಇಲ್ಲಿವರೆಗೂ ಹೆಂಗ್ ಬಿಟ್ಕೊಂಡಿರಿ ಈ ವಾಡೆನ ಆಳ್ದವ್ರು ನೀವು ಗತ್ತಿನ ರಾಜಮಾತೆ ರಾಧಾಬಾಯಿ ಮುಂದ ಒಬ್ಬ ದಾಸಿ ಸಮಾನವಾಗಿ ಕುಂತು ಮಾತಾಡ್ತಾಳಂದ್ರ ಅದ್ರಾಗ ಏನದನು ಈಗೆಲ್ಲರೂ ಸಮಾನರು ಅನ್ನೋ ಕಾಲ ಬಂದದ ಅದು ಕರೆ ಅದ ಆದ್ರ ಆಕಿ ಊರ್ನಾಗ ಒಂದ್ ನಾಯಿ ಕೂಡ ಆಕಿನ ಹತ್ರಾಗ ಸೇರಿಸೋದಿಲ್ಲ ಯಾಕಂತ ಗೊತ್ತದೇನೋ ಶಿಶು ಹತ್ಯೆ ಆಕಿ ಶಿಶು ಹತ್ಯೆ ಮಾಡ್ಯಾಳ ಅಂತ ಆಕಿ ವಾಡೆ ಒಳಗ್ ಬಂದು ನಿಮ್ ಮುಂದೆ ಕೂತ್ಕೋತಾಳಂದ್ರ ಸಾಗರ ಅದು ಆಕಿ ತಪ್ಪು ಮಾಡ್ಯಾಳಂತ ಆಕಿ ಒಪ್ಕೊಂಡಾಳ ಅದಕ್ಕ ಆಕಿಗೆ ಶಿಕ್ಷೆ ಸಿಕ್ತು ಅದು ಅಲ್ದ ವಾಡೆ ಮಂದಿ ಭಾಳ ರೊಕ್ಕ ಕೊಟ್ಟಾರಂತ ಆ ರೊಕ್ಕದಲ್ಲಿ ಯಾವುದು ಗುಂಪೆದಾಳಿ ಜಮೀನ್ ತಗೊಂಡಾಳಂತ ಅಜ್ಜಿ ಅಂತ ಅನಿವಾರ್ಯ ವಾಡೆಗೆ ಏನ್ ಬಂದಿತ್ತು ನೀನಾರ ಹೇಳು ಒಬ್ಬ ವಾಡೆ ದಾಸಿಗೆ ಇಷ್ಟು ರೊಕ್ಕ ಯಾರು ಕೊಟ್ಟಾರ ಯಾಕೆ ಕೊಟ್ಟಾರಂತ ನನ್ಗ ಡೌಟ್ ಬರ್ಲಿಕ್ಕತ್ತದ ಶಿಶು ಹತ್ಯೆ ಆಗಿದೆಲ್ಲಿ ವಾಡೆ ಮಂದಿ ಧರ್ಮಕ್ಕೆ ತಲೆಬಾಗ ಅವರು ತಪ್ಪು ಮಾಡೋರಲ್ಲ ಅಂತದ್ರಲ್ಲಿ ಶಿಶು ಹತ್ಯೆ ಇಲ್ಲಿ ಆಗಿಲ್ಲ ಅದ್ರ ಪಾಪ ವಾಡೆಗೆ ಸೋಕಿಲ್ಲ ಅನ್ನೋದಾದ್ರೆ ಆಕಿಗೆ ರೊಕ್ಕ ಯಾಕೆ ಕೊಟ್ಟಿರಿ ಆಕಿಗ ರೊಕ್ಕ ಹೋಗ್ಯದ ಅದು ಕನ್ಫರ್ಮ್ ಅದ ಅದ್ರಾಗ ಏನು ದುಸ್ರ ಮಾತಿಲ್ಲ ಆದ್ರ ರೊಕ್ಕ ಹೋಗಿರೋದಕ್ಕ ಏನಾರ ಕಾರಣ ಇರ್ಬೇಕಲ್ಲೇನ ಅಜ್ಜಿ ಅಜ್ಜಿ ನೀವು ನ್ಯಾಯ ನಿಷ್ಠರಕ್ಕೆ ಹೆಸರಾದವರು ಹೇಳಿ ಇಲ್ಲಿ ಏನ್ ನಡ್ದದಂತ ಈಗ ನಾ ಕೇಳ್ತಿರೋ ಪ್ರಶ್ನೆಗಳಿಗೂ ನಮ್ಮ ಮಮ್ಮಿ ಕಿಡ್ನಾಪಿಂಗು ಏನ್ ಸಂಬಂಧ ಅದ ಅಂತ ಹೇಳಿ ನನಗನ್ಸೋ ಪ್ರಕಾರ ಇವೆರಡಕ್ಕೂ ಸಂಬಂಧ ಇರ್ಲಿಕ್ಕ ಬೇಕು ಅದು ನಿಮ್ಗ ಮಾತ್ರ ಗೊತ್ತದ ಅದಕ್ಕ ಕಿಡ್ನಾಪರ್ಸ್ ಎಲ್ಲ ವಿಷಯ ನಿಮ್ಗ ಮುಟ್ಟಿಸ್ತಾರ ನಿಮ್ ಜೋಡಿನೇ ಮಾತಾಡ್ತಾರ ಅಜ್ಜಿ ನಾ ಹೇಳ್ತಿರೋದು ಖರೆ ಅಲ್ಲೇನ ಲಗ್ನ ಬಂದೇ ಬಿಡ್ತು ನಮ್ ಕೈಲಿ ಏನು ಮಾಡ್ಲಿಕ್ಕಾಗಿಲ್ಲ ನೋಡು ಅಂದ್ರ ಅಲ್ಲಿ ಕತೆ ಮುಗೀತು ಈ ವಾಡೆಗೆ ಸೊಸೆಯಾಗಿ ಬಂದೇ ಬರ್ತಾಳ ಗೌರಿ ಅಯ್ಯೋ ಈಗ ನಾವ್ ಏನ್ ಮಾಡೋದು ನನ್ಗೊಂದು ತಿಳಿವಲ್ದು ಗಂಗಾ ಸಾಗರ್ ನೋಡಿದ್ರ ಏನು ಮಾತಾಡ್ತಿಲ್ಲ ಸುಮ್ಮನೆ ಇದ್ದಾರ ಅವರಿಗೂ ಏನ್ ಮಾಡ್ಬೇಕು ಅಂತ ತಿಳಿವಲ್ದು ಒಟ್ನಲ್ಲಿ ಗೌರಿ ನಮ್ಮೆಲ್ಲರ ಕೈ ಕಟ್ಟಾಕ್ಯಾಳ ಏನ್ ಮಾಡ್ಬೇಕು ಅಂತಾನೆ ತಿಳಿವಲ್ದು ನೀವ್ ಎಂತದು ಮಾಡಲ್ ಹೋಗಡಿ ಅಮ್ಮ ಬನ್ನಿ ಗೌರಿ ಮದ್ವೆ ನಿಲ್ಸದ್ ಹೇಗೆ ಅನ್ನೋ ಚಿಂತೆ ಬಿಡಿ ಇಲ್ಲಿ ನೋಡಿ ಯಾರ ಭಯಿಂದ ಯಾರು ಅಂತ ಗೊತ್ತಾಗಿಲ್ಲ ಇವರೇ ಚೆಲುವಿ ಅಂದ್ರೆ ಗಂಗಾ ಇವ್ರನ್ನ ಹುಡ್ಕೋದಕ್ಕೆ ಹೋಗಿದ್ದಲ್ಲೇನ ಅವತ್ ಬೈದ್ ಕಳ್ಸಿದ್ರಲ್ಲ
ಇವತ್ ಸಾಗರ್ ಕೂಡ ಇವರನ್ನ ಕರ್ಕೊಂಡು ಬರೋದಕ್ಕೆ ಹೋಗಬೇಕಾಗಿತ್ತು ಆಗ್ಲೇ ಅವರನ್ನ ಹೆಂಗ್ ಕರೆಸ್ದಿ ನನ್ನ ಯಾರು ಕರೆಸಲಿಲ್ಲ ನಾನೇ ಬಂದಿದ್ದು ನನಗೂ ಬುದ್ಧಿ ಬಂತು ಅಮ್ಮ ಆ ದೇವರೇ ನಿಮ್ಮನ್ನ ಕಳಿಸ್ಯಾನ ಈ ಲಗ್ನ ನಿಲ್ಲಿಸಲಿಕ್ಕೆ ದಾರಿ ಏನು ಅಂತ ಕೊರಗ್ಲಿಕ್ಕೆ ಹತ್ತಿದ್ವಿ ಸದ್ಯ ಈಗ ನೀವು ಬಂದ್ರಲ್ಲ ಓಹೋ ಗೌರಿ ಎಲ್ಲರನ್ನು ಚೆನ್ನಾಗಿ ಹೆದರಿಸಿಟ್ಟಿದ್ದಾಳೆ ಪೂಜಾ ನಾನು ಇವರ ಜೊತೆ ಗಿರ್ಜವನ್ನ ಕರ್ಕೊಂಡು ಬರಲು ಹೋಗ್ತಿದ್ದೆ ಅಷ್ಟರಲ್ಲಿ ನಿನ್ನ ಮದುವೆ ನಿಲ್ಲಿಸಕ್ಕೆ ಅಂತ ಏನು ಎಡವಟ್ ಮಾಡಡ ಅಮ್ಮ ಬನ್ನಿ ನಾನು ನಿಮಗೆ ಸ್ನಾನದ ಮನೆ ತೋರಿಸ್ತೆ ಮಾಲಕ ಇರಿಗೊಂದು ಸ್ವಲ್ಪ ಟೀ ಮಾಡು ಹಾಗೆ ತಿಂಡಿನೂ ತಯಾರು ಮಾಡು ನಾ ವಾಡೆಲ್ ಹೆಚ್ಚುತ್ತಿದ್ರೆ ಅಪಾಯ ಅದಕ್ಕೆ ನೀನು ಅವರಿಗೆ ಸ್ನಾನದ ಕೋಣೆ ತೋಸು ಅಷ್ಟರಾಗ ನಾನು ನಾಷ್ಟಾ ತಯಾರು ಮಾಡ್ತೀನಿ ಏ ಹುಡುಗಿರ ವಾಡೆಲಿ ಎಲ್ಲಿ ಏನಿದೆ ಅಂತ ನೀವು ನನಗೆ ತೋರಿಸ್ಬೇಕಾ ನಾನು ವಾಡೆಲಿ ಬಹಳ ವರ್ಷ ಇದ್ದೆ ನಾನು ಅದನ್ನೆಲ್ಲ ನೋಡ್ಕೋತೀನಿ ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಜ್ಜಿ ನಾ ಕೇಳಿ ತಪ್ಪಲ್ಲ ಈ ಮಾತು ನಿನ್ನ ಹತ್ರ ಡ್ಯಾಡಿನ ಕೇಳಬೇಕಾಗಿತ್ತು ಆದ್ರೆ ನಂಗೆ ಗೊತ್ತಿಲ್ಲ ಅವ್ರು ನಿನ್ನ ಹತ್ರ ಈ ಮಾತು ಯಾಕೆ ಕೇಳಲಿಲ್ಲ ಅಂತ ಈಗ ಹೇಳು ವಾಡೆಯಲ್ಲಿ ಏನು ಅನಾಹುತ ನಡೆದಿಲ್ಲ ಅಂತ ಈಗ ಹೇಳು ನಾನು ಕೇಳಿದ್ದೆಲ್ಲ ತಪ್ಪಾತಂತ ನಿನ್ನ ಕಾಲಿಗೆ ಬಿದ್ದು ಇಲ್ಲಿಂದ ಹೊರಟೋಗ್ತೀನಿ ಸಾಗರ ಮಾತು ಸಾಕು ಸುಮ್ಮನಿದ್ದು ಬಿಡು ಖರೆ ಹೇಳಜ್ಜಿ ನಿನ್ಗೂ ಮತ್ತ ದಾಸಿಗೂ ಏನ್ ವ್ಯವಹಾರ ಅದ ಆ ದಿನ ನಮ್ಮ ಹತ್ರ ಈ ವಾರ್ಡಿಂದ ನನ್ನ ಜೀವನ ಹಾಳಾಗೋಯ್ತು ಅಂತ ಅವಳು ಇವತ್ ನಿನ್ ಜೋಡಿ ಸೀಕ್ರೆಟ್ ಆಗಿ ಮಾತಾಡ್ತಿದ್ದಾಳಂದ್ರ ನಿಮ್ಮಿಬ್ರು ನಡುವೆ ಏನಾರ ಇರ್ಲಿಕ್ಕಾಗಬೇಕು ಸಾಗರ ಹಾ ನಿಮ್ ಬಂಗಾರದ ಚೂರೆ ಮಾತಾಡ್ಲಿಕ್ಕತ್ತಿರೋದು ಬೇರೆ ಸಮಯದಲ್ಲಿ ನಾ ಬೇಡ್ದಿರೋ ವಿಚಾರದಲ್ಲಿ ತಲೆ ಹಾಕ್ತಿರ್ಲಿಲ್ಲ ಆದ್ರೆ ಅಜ್ಜಿ ಇದು ನನ್ನ ಮಮ್ಮಿ ವಿಚಾರ ಅದ ನಿಮ್ ನಿಮ್ ಕೆಟ್ಟ ವ್ಯವಹಾರದಿಂದ ನನ್ ಮಮ್ಮಿ ಆಪತ್ತಾಗಿದ್ದಾಳ ಹೇಳ್ರಿ ನನ್ ಮಮ್ಮಿನ ಕರ್ಸೋದಕ್ಕಾದ್ರ ಏನ್ ನಡಿಲಿಕ್ಕಂತ ಹೇಳ್ರಿ ಅಜ್ಜಿ ನೀ ಸುಮ್ಮನೆ ಇಲ್ಲಿಂದ ಹೋದ್ರೆ ಚಲೋ ಅಲ್ಲಿ ಮಮ್ಮಿ ಉಂಟಾಳೋ ಇಲ್ಲೋ ಆ ಜನ ಮಮ್ಮಿನ ಕತ್ಲು ಕೋಣೆಯಲ್ಲಿ ಕಟ್ ಹಾಕ್ಯಾರ ನೆನ್ಸ್ಕೊಂಡ್ರ ನನ್ ಜೀವ ಹೋದಂಗ ಆಗ್ತದ ನಿಮ್ಗೂ ಕಿಡ್ನಾಪರ್ಸ್ಗೂ ಸಂಬಂಧ ಇಲ್ಲ ಅಂದ್ರ ನೀವ್ ಯಾಕೆ ಗೌರಿಗೆ ಹೆದರ್ತೀರಿ ನೀ ಒಬ್ಬಾಕಿನೇ ಕತ್ಲಲ್ಲಿ ಹೊರಗೆ ಮಮ್ಮಿ ಇರೋ ಜಾಗಕ್ಕೆ ಹೋಗ್ತಿ ಯಾಕ ನಿನ್ ತಪ್ಪಿಲ್ಲ ಅಂದ್ಮೇಲೆ ಎಲ್ಲರಿಗೂ ವಿಚಾರ ತಿಳ್ಸೋ ಗೌರಿನ ಪೊಲೀಸ್ಗೆ ಒಪ್ಸು ಸಾಗರ ಅಷ್ಟೇ ಅಲ್ಲ ಗೌರಿ ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡೆ ವಾಡೆಗೆ ಸೊಸೆ ಆಗ್ತಿದ್ದಾಳಂತ ನಿಮ್ಗ ಬಹಳ ಚಲೋ ಗೊತ್ತದ ಆದ್ರೂ ನೀವು ವಾಡೆನ್ ಬಲಿ ಕೊಟ್ಟು ನಿಮ್ ರಹಸ್ಯ ಉಳ್ಸ್ಕೊತಿದ್ದೀರ ಅಂದ್ರ ನೀವೇನೋ ಮಾಡಬಾರ್ದನ್ನೇ ಮಾಡಿದ್ದೀರಾ ಅಜ್ಜಿ ಇವತ್ ನೀ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕ ಬೇಕು ಇಲ್ಲಾಂದ್ರ ನಾಯಿ ಕೋಲಿ ಬಿಟ್ಟು ಹೋಗಂಗಿಲ್ಲ ಆತು ನೀ ಇಲ್ಲೇ ಕೂತ್ಕೋ ನಾನ ಎದ್ದು ಹೋಗ್ತೀನಿ ಅಜ್ಜಿ ಅಜ್ಜಿ ಸಾಗರ ನಿನ್ನ ಅಜ್ಜಮ್ಮನ ಹತ್ರ ಮಾತಾಡಿ ಹಾಗೆಲ್ಲ ಕಾಡ್ತೆ ಅಂದಿದ್ರೆ ನಿನ್ನಲ್ಲಿ ಬಿಟ್ಟು ಬರ್ತಾನೆ ಇರ್ಲಿಲ್ಲ ಗಂಗಾ ನಾ ಹೇಳಿದ್ರಾಗ ಏನೂ ತಪ್ಪಿರ್ಲಿಲ್ಲ ಎಲ್ಲ ಕರೆನೆ ಅದ ಅಜ್ಜಿ ತಪ್ಪಿಲ್ಲ ಅಂದ್ಮೇಲೆ ಇದ್ದಿದ್ದಂಗೆ ಹೇಳ್ಬೋದಾಗಿತ್ತಲ್ಲೇನ ಅಜ್ಜಮ್ಮ ಏನೋ ತಪ್ಪು ಮಾಡಿದ್ದ ಅಂತ ನಂಗೆ ಅನ್ನಿಸ್ತಿಲ್ಲ ಸಾಗರ ಅವ್ರ ಎಂಥದ್ದು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದ ಇದು ನಿಂಗೆ ಎಷ್ಟತ್ತಿ ಹೇಳಕ್ಕು ಅದನ್ನೇ ಹೇಳ್ಬೋದಾಗಿತ್ತಲ್ಲೇನ ಗಂಗಾ ಅಜ್ಜಮ್ಮ ಹೇಳಿಲ್ಲ ಅಂದ ಮಾತ್ರಕ್ಕೆ ಅಜ್ಜಮ್ಮ ಅಪರಾಧ ಮಾಡಿದ್ದ ಅಂತಲ್ಲ ಸಾಗರ ಈಗ ನಾವು ಬಂದಿರೋ ಕೆಲಸ ನೋಡೋಣ ಸುರಜಣ ಇದೇನು
ಇಲ್ಲಿ ನಿಂತ ಏನ್ ಮಾಡ್ಲಿಕ್ಕತ್ತೀರಿ? ನಿನ್ನ ಹತ್ರ ಮಾತಾಡುವ ಹೇಳಿ ಕಾಯ್ತಾ ಇದ್ದೆ. ಅನ್ನಕ್ಕ ಹೇಳಿಕತ್ತೀರಿ? ಯಾಕ ಏನಾದ್ರು ಸೀರಿಯಸ್ ಮ್ಯಾಟರ್ ಅದಾನು? ಸೂರಜಣ್ಣ, ನಿನ್ನ ಹತ್ರ ಒಂದ್ ಮಾತು ಕೇಳಕ್ ಬಂದಿದ್ದೀವಿ, ನೀನ್ ಅದನ್ನ ನಡ್ಸ್ಕೊಡಕ್ಕೂ. ಗಂಗಾ, ಹಿಂಗ್ಯಾಕೆ ವಿಚಿತ್ರ ಮಾತಾಡ್ಲಿಕ್ಕತ್ತಿ? ಅದೇನಂತ ಹೇಳು. ನಾ ಹೇಳ್ತೀನಿ ದಾದಾ, ನಿಮ್ ಮಮ್ಮಿನ ಕರ್ಸ್ಕೊಡು ಅಂತ ನಿನ್ ಹತ್ರ ಭಿಕ್ಷ ಬೇಡ್ಲಿಕ್ ಬಂದೀವಿ. ಪ್ಲೀಸ್ ದಾದಾ, ಇಲ್ಲ ಅನ್ಬೇಡ. ಸೂರಜಣ್ಣ, ನಿಂಗೆ ಗೊತ್ತಿದ್ದು ಅಲ್ದ, ನನ್ನ ಅಪ್ಪ ಅಮ್ಮ ಇಲ್ದಿರೋ ಅನಾಥೆ ನಂದಿನಿ ಅಕ್ಕವ್ರನ್ನ ನನ್ನ ಅಮ್ಮ ಅಂತ ತಿಳ್ಕೊಂಡು ಬೆಳೆದವಳು. ಇವತ್ತು ನಂಗೆ ಆ ಅಮ್ಮ ಬೇಕಾಗಿದ್ದು. ಇಲ್ಲ ಅಂತ ಅನ್ಬೇಡ. ಇದೇನ್ ಮಾತಾಡ್ಲಿಕ್ಕತ್ತೀರಿ ನೀವಿಬ್ರು? ಮಮ್ಮಿ ನನ್ ಜೋಡಿ ಇದ್ದಾಳನು, ಇದ್ದಿದ್ರೆ ನೀವಿಬ್ಬರ ಕಡೆ ಇಷ್ಟು ಕೇಳಿಸ್ಕೊಂಡು ಮಮ್ಮಿ ಬಿಡ್ಬೇಕಾಗಿತ್ತ? ಕರೆ ಹೇಳ್ಬೇಕಂದ್ರ ಮಮ್ಮಿ ನಂಗೂ ಬೇಕಾಗ್ಯಾಳ. ಮಮ್ಮಿ ಎಲ್ಲಿದ್ದಾರೆ ಅಂತ ಹೇಳ್ರಿ, ನನ್ನ ಜೀವ ಒತ್ತಿ ಇಟ್ಟರೆ ಮಮ್ಮಿ ಬಿಡಿಸ್ಕೊಂಡ್ಬರ್ತೀನಿ. ಪ್ಲೀಸ್ ದಾದಾ, ಈಗ ಅದೆಲ್ಲ ಮಾತು ಬೇಡ. ಮಮ್ಮಿ ಎಲ್ಲಿದ್ದಾಳಂತ ನಿನ್ಗ ಗೊತ್ತದಂತ ನಾವು ಹೇಳಲಿಕ್ಕತ್ತಿಲ್ಲ. ಆದ್ರ ನಿನ್ ಒಂದ್ ಮಾತಿಗೆ ಮಮ್ಮಿ ಮನೆಗೆ ಬರ್ತಾಳಂತ ನನಗ ಸ್ಟ್ರಾಂಗ್ ಫೀಲಿಂಗ್ ಅದ. ಪ್ಲೀಸ್ ದಾದಾ, ನಮ್ಮ ಸಲುವಾಗಿ ಆ ಮಾತನ್ನ ಹೇಳು. ಸಾಗರ್, ನಿಂಗೇನು ಹುಚ್ಚಿಡ್ದದನು? ನನ್ನೊಂದು ಮಾತಿಂದ ಮಮ್ಮಿ ಮನೆಗೆ ಬರ್ತಾರ? ನಿನ್ ತಲೆ ಸರಿಯದನ ಇಲ್ಲೋ? ಇಲ್ ದಾದಾ, ನಾವು ಭಾಳ ಯೋಚನೆ ಮಾಡಿನೇ ನಿನ್ನ ಹತ್ರ ಮಾತಾಡ್ಲಿಕ್ಕೆ ಬಂದಿದ್ದು. ಮಮ್ಮಿ ಬರ್ದೆ ನಿನ್ ಲಗ್ನ ಆಗಂಗಿಲ್ಲ ಅಂತ ಒಂದೇ ಒಂದ್ ಮಾತು ಹೇಳಿದ್ರೆ ಸಾಕು. ದಾದಾ, ನೀ ಲಗ್ನ ಆಗ್ಬೇಡ ಅಂತ ಹೇಳ್ಲಿಕ್ಕತ್ತಿಲ್ಲ, ನೀ ಲಗ್ನ ನಿಲ್ಸು ಅಂತಾನು ಹೇಳ್ಲಿಕ್ಕತ್ತಿಲ್ಲ, ಬರೀ ಮಾತಿಗೆ ಹಿಂಗೆ ಹೇಳು ಸಾಕು. ಸಾಗರ್, ಏನ್ಲೇ ಇದೆಲ್ಲ? ದಾದಾ, ನಾ ಹಿಂಗೆ ಕೇಳ್ಲಿಕ್ಕತ್ತೀನಿ ಅಂತ ನೀ ತಪ್ಪು ತಿಳ್ಕೋಬೇಡ. ನಾ ಏನು ಕೇಳ್ಬಾರ್ದು ಕೇಳ್ತಿಲ್ಲ, ಆದ್ರ ನನ್ನ ಸಲುವಾಗಿ ಇದು ಒಂದು ಕೆಲಸ ಮಾಡು. ಮಮ್ಮಿ ನಿನಗೆ ಬೇಕೋ ಬೇಡೋ ಅಂತ ನಂಗೆ ಗೊತ್ತಿಲ್ಲ. ಒಂದ್ಸರ್ತಿ ಮಮ್ಮಿ ಮನೆಗೆ ಬರಲಿ, ನಮ್ಮ ಮಮ್ಮಿನ ಫಾರಿನಿಗೆ ಕರ್ಕೊಂಡು ಹೋಗ್ತೀನಿ. ಸಾಗರ, ದಾದಾ, ನೀ ಸಿಟ್ಟು ಮಾಡಬೇಡ. ಪ್ಲೀಸ್ ದಾದಾ, ನನ್ನ ಸಲುವಾಗಿ ಇದೊಂದು ಮಾತು ನಡೆಸ್ಕೊಡು ಪ್ಲೀಸ್. ಆತು ಹೇಳ್ರಿ, ಈ ಮಾತನ್ನ ಯಾರ ಮುಂದೆ ಹೇಳಬೇಕು? ನಾ ಹೇಳ್ತೀನಿ. ಅಜ್ಜಿ ಮತ್ತ ಗೌರಿ ಮುಂದೆ ಹೇಳಿದರೆ ಸಾಕು.